ಯುವಕರ ಗುಂಪೊಂದು ಕ್ಷುಲ್ಲಕ ಕಾರಣಕ್ಕೆ ತಂದೆ ಮತ್ತು ಮಗನ ಮೇಲೆ ಹಲ್ಲೆ ಮಾಡಿ ಚಾಕು ಹಾಕಿ ಪರಾರಿಯಾದ ಘಟನೆ ಇಲ್ಲಿನ ಮಂಟೂರು ರಸ್ತೆಯ ಕಸ್ತೂರ್ಬಾ ನಗರದಲ್ಲಿ ನಡೆದಿದೆ. ಫುಡ್ ಇನ್ಸ್ಪೆಕ್ಟರ್ ಎ ಕತೀಬ್ ಇವರ ಮಗ ಸೈಯದ್ ಮೊಹಮ್ಮದ್ ಅದ್ನಾನ್ಗೆ ಹಲ್ಲೆಗೆ ಒಳಗಾಗಿದ್ದವರಾಗಿದ್ದು, ರವಿವಾರ ಸಂಜೆ ಮನೆ ಹತ್ತಿರದ ತಮ್ಮ ಪಂಚರ್ ಅಂಗಡಿಯಲ್ಲಿ ಸೈಯದ್ ಮೊಹಮ್ಮದ್ ಇದ್ದಾಗ ಫಸಲ್ ಪುಣಿವಾಲೆ ಮೊಹ್ಸಿನ್ ತಾಸ್ವಾಲೆ ಬಂದು ಪಂಚರ್ ತೆಗೆದುಕೊಡುವಂತೆ ಹೇಳಿದ್ದಾರೆ. ಆಗ ರವಿವಾರ ಅಂಗಡಿಗೆ ರಜೆ, ಪಂಚರ್ ತೆಗೆದಿಲ್ಲ ಎಂದು ಹೇಳಿದ್ದಕ್ಕೆ ಇಬ್ಬರು ಸೇರಿಕೊಂಡು ಪಂಚರ್ ತೆಗೆದಿಲ್ಲ ಎಂದು ಹೇಳ್ತೀಯ ಎಂದು ಸೈಯದ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಗ ಮನೆಯಲ್ಲಿದ್ದ ಕುಟುಂಬಸ್ಥರು ಹೊರಗೆ ಬಂದಾಗ ಮತ್ತೆ 5-6 ಜನ ಸೇರಿಕೊಂಡು ಮನೆ ಬಂದಂತೆ ತಳಿಸಿ ಎಎಬ್ ಕತೀಬ್ ಅವರಿಗೆ ಬೆನ್ನಿಗೆ ಚೂರಿ ಹಾಕಲಾಗಿದ್ದು ಕೈ ಬೆರಳುಗಳು ಮತ್ತು ತಲೆಗೆ ಗಾಯಗಳಾಗಿವೆ. ಇನ್ನು ಸೈಯದ್ ಮುಖದ ಮೇಲೆ ಎದೆ ಭಾಗಕ್ಕೆ ಚಾಕು ಇರಿದ ಪರಿಣಾಮ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇನ್ನು ಗಂಭೀರವಾಗಿ ಗಾಯಗೊಂಡ ಎಎಬ್ ಕತೀಬ್ ಅವರನ್ನು ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈ ಕುರಿತು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ.